ಬಂಧುಗಳೇ, ಈಗ ಏನಾಗ್ತವೆ, ನಾವೆಲ್ಲ ಎಮ್ಮೆ ಹಸು ಎಲ್ಲ ಸಾಕೊಂಡಿರ್ತೀವಲ್ಲ, ಯಾವಾಗ್ಲೂ ಸದಾಕಾಲಕ್ಕೂ ನಮಗೆ ಡಾಕ್ಟ್ರನ್ನ ಪಶುವೈದ್ಯದಿಂದ ಕರ್ಕೊಂಬಂದು ಅವಕ್ಕಾಗಿರೋ ರೋಗಗಳಿಗೆ ಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ. ಅವು ಖರ್ಚು ಆಗ್ತಾವೆ ಭಾಳ ಎಲ್ಲ ಕಡೆಗೂ. ಈಗ ನಮ್ಗೆ ಗೊತ್ತೈತಿ, ರಾಯಬಾಗ ತಾಲೂಕಾಗೆ ಬೇರೆ ಬೇರೆ ಕಡೆಗೆ ಹಳ್ಳಿಗಳಲ್ಲಿ ತೋಟಪಟ್ಟಿಗಳಲ್ಲಿ ಡಾಕ್ಟ್ರೂ ಸಿಗೋದಿಲ್ಲ, ದೂರ ದೂರ ಹೋಗಬೇಕಾಗ್ತದೆ ಪಶು ಚಿಕಿತ್ಸಾಲಯಕ್ಕೆ. ರೋಗ ಬಂದ ತಕ್ಷಣ ಅದನ್ನು ಮಾಡಲಿಕ್ಕೂ ಆಗೋದಿಲ್ಲ ನಮಗೆಲ್ಲ ಅಥವಾ ರೈತರಿಗೆ. ಹಾಗಾಗಿ ಏನು ಮಾಡ್ಬೋದಾ ನಾವು ಇಂಥ ಸಮಸ್ಯೆ ಆದಾಗ, ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ, ಸಣ್ಣ ರೋಗ ಸಣ್ಣದೇ ಇದ್ದರೂ ಒಮ್ಮೊಮ್ಮೆ ಅವು ಸಾವಿಗೆ ಕಾರಣ ಆಗ್ತಾವೆ ನಮ್ಮ ಪಶುಗಳಿಗೆ. ಅಂಥ ಸಮಯದಾಗ ನಾವು ಕೆಲವೊಂದಿಷ್ಟು ಸರಳವಾಗಿರ್ತಕ್ಕಂಥ ಔಷಧಿಗಳನ್ನ ನಾವು ಮಾಡ್ಕೋಬೋದು. ನಮ್ಮಲ್ಲೇ ನಮ್ಮ ಸುತ್ತಮುತ್ತಲು ನಮ್ಮ ಹೊಲದಾಗ ಅಲ್ಲಿ ಇಲ್ಲಿ ಸಿಗ್ತಕ್ಕಂಥ ಸಾಮಗ್ರಿಗಳು ಇರ್ತಾವೆ, ಸಸ್ಯ ಸಾಮಗ್ರಿಗಳು, ಅದನ್ನು ಉಪಯೋಗ ಮಾಡಿಕೊಂಡು ಇಂಥವಕ್ಕೆ ನಾವು ಚಿಕಿತ್ಸೆ ಮಾಡ್ಕೋಬೋದು. ಅದಕ್ಕೇನು ಹೇಳ್ತಾರೆ ಅಂತಂದರೆ, ಮನೆ ಔಷಧಿ ಅಂತ ಹೇಳ್ತಾರೆ, ನಾಟಿ ಔಷಧಿ ಅಂತ ಹೇಳ್ತಾರೆ. ಇಂಥ ಔಷಧಿಗಳನ್ನ ಮಾಡಿಕೊಂಡ್ರೆ ತಕ್ಷಣಕ್ಕೆ ನಮಗೆ ಪಶುಗಳಿಗೆ ಆರೋಗ್ಯ. ಇವತ್ತಿನ ದಿನ ರೀ ಎಲ್ಲ ಜನರು ಎಮ್ಮೆ ಸಾಕಾಣೆ ಆಡ ಸಾಕಾಣೆ ಮಾಡ್ತಾರೆ ರೀ, ಅದ್ರ ಮೇಲೆ ಬದುಕ್ತಾರೆ. ಈಗ ಮಳೆ ಬೆಳೆ ಇಲ್ದಿರೂ ದನ ಸಾಕಿ ಬೆಳವಣಿಗೆ ಮಾಡ್ತಾರೆ ರೀ. ಆದ್ರೆ ಸಗಣಿ ಇತ್ರದಿಂದ ಅಳಕ್ಕೆ ಸಗಣಿ ಹಾಕೋದ್ರಿಂದ ಎಮ್ಮೆ ತಿಳು ಸಗಣಿ ಹಾಕೋದ್ರಿಂದ ರೀ ಅದು ಕೆಟ್ಟ ವಾಸನೆ ಬರ್ತೈತೆ ರೀ. ಅದ್ರದಿಂದ ದನಗಳು ಸರಿ ಮೇವು ತಿಂದು ಯಾವ್ದಾರು ಮೇವು ತಿಂದಿದ್ರಿಂದ ಅವು ವಾಸನೆ ಬರೋದು, ತಿಳು ಸಗಣಿ ಹಾಕೋದು, ಈ ಥರ ತೊಂದರೆ ಬರ್ತಾವೆ ದನಗಳಿಗೆ ರೀ. ಈಗ ಎಳಿ ಮೇವು ತಿಂದಿದ್ರದಿಂದ ರೀ ಅದು ತಿಳು ಸಗಣಿ ಹಾಕ್ತೈತೆ ರೀ. ಆಮೇಲೆ ಕೀಡಿ ಅಂತ ಇರ್ತಾವಲ್ಲ ರೀ, ಅವು ಕೀಡಿ ತಿಂದಿದ್ದಂದ್ರೆ ಅದಕ್ಕೂ ತಿಳಿ ಸಗಣಿ ಹಾಕ್ಬೋದು ರೀ. ಆಮೇಲೆ ಅಲ್ಲಿ ನಿಂತಿದ್ದ ನೀರು ಕುಡಿದಿರ್ತಾವಲ್ಲ ರೀ ಅದಕ್ಕಾದ್ರೂ ಇದನ್ನು ಹಾಕ್ಬೋದು ರೀ ತಿಳಿ ಸಗಣಿ. ಎಳಿ ಮೇವು ತಿನ್ನೋದ್ರಿಂದ ರೀ, ಆಮೇಲೆ ಕೀಡಿಗಳು ತಿನ್ನೋದ್ರಿಂದ, ಆಮೇಲೆ ರೀ ಅಲ್ಲಿ ನಿಂತು ನೀರು ಕುಡಿಯೋದ್ರಿಂದ ರೀ. ಅಳಿ ಮೇವು ಹಾಕೋದ್ರಿಂದ ಪಚನ ಕ್ರಿಯೆ ಆಗೋದಿಲ್ಲ ರೀ. ಆಮೇಲೆ ಕೆಟ್ಟದ್ದು ಕಾಳು ಇರ್ತಾವಲ್ಲ ರೀ, ಹುಳ ಹತ್ತಿರ್ತಾವಲ್ಲ ಅಂಥವು ಹಾಕಿದ್ರೂ ಅವಕ್ಕೆ ಪಚನ ಕ್ರಿಯೆ ಆಗಂಗಿಲ್ಲ ರೀ. ಈಗ ಮನ್ಯಾಗ ರೀ ಡಾಕ್ಟ್ರನ್ನ ಕರೆಸೋದ ಅವಶ್ಯಕತೆ ಏನಿಲ್ಲ ರೀ, ಮನೆಯಲ್ಲೇ ಔಷಧಿ ಮಾಡಿಕೊಂಡು ನಾವು ರೋಗಿಗಳು ಪರಿಣಾಮ ಮಾಡ್ಕೋಬೋದು ರೀ. ಈ ಮನ್ಯಾಗ ನಾವು ಔಷಧಿ ತಯಾರು ಮಾಡ್ಕೊಂಡ್ರಿ ಖರ್ಚು ಕಡಿಮೆ ಆಕತ್ರಿ, ಆಮೇಲೆ ಜಲ್ದಿನೂ ಆರಾಮ ಆಕತ್ರಿ ದನಗಳಿಗೆ. ನಾವು ಔಷಧಿ ತಯಾರು ಮಾಡ್ಕೊಂಡ್ರಿ ಈ ತಿಳು ಸಗಣಿ ಹಾಕೋದ್ರಿಂದ ಔಷಧಿ ಏನೇನು ಬೇಕಾಗತ್ತಲ್ಲ ಅದನ್ನೆಲ್ಲ ತೋರಿಸ್ಕೊಡ್ತೀವಿ ರೀ, ನೋಡಿ ನಡಿ ರೀ. ಈ ತಿಳು ಸಗಣಿ ಹಾಕೋದ್ರಿಂದ ಔಷಧಿ ಮಾಡ್ಬೇಕಾದ್ರೆ ರೀ ಅವ್ರಿ ಸೋಪ್ ಅಂತ ಎಲ್ಲರಿಗೂ ಗೊತ್ತೈತಿಲ್ಲ ರೀ, ಅವ್ರಿ ತಪ್ಲು ಹೂವು ಗೊತ್ತೈತೆ ರೀ. ಆಮೇಲೆ ಉಳ್ಳಾಗಡ್ಡಿ ಅಂತ ಗೊತ್ತೈತೆ ರೀ, ಅದು ಉಳ್ಳಾಗಡ್ಡಿ ತಗೋದ್ರಿ. ಆಮೇಲೆ ಜೀರಿಗೆ ಅಂತ ರೀ, ಒಂದು 2 ಚಮಚ ಅಷ್ಟ ಜೀರಿಗೆ ತಗೋದ್ರಿ, ಅದನ್ನ ಔಷಧಿ ತಯಾರು ಮಾಡೋದ್ರಿ. ಈಗ ಇದನ್ನ ಔಷಧಿ ಹೆಂಗ್ ಮಾಡೋದು ಅನ್ನೋದ ತೋರಿಸ್ತೀವಿ ರೀ. ಈ ತರ ಎಲ್ಲ ಸಪ್ಪಿ ತೆಗಿಬೇಕ್ರಿ ಇದನ್ನ, ಆಮೇಲೆ ತೊಳಿಬೇಕ್ರಿ ಇದನ್ನ. ಈಗ ಉಳ್ಳಾಗಡ್ಡಿ ಜಜ್ಜಾತೀನಿ ನೋಡ್ರಿ ಇದನ್ನ. ಆಮೇಲೆ ಅವ್ರಿ ಸೋಪನ್ನು ಜಜ್ತೀನ್ರಿ ತೊಳ್ ಹಾಕಿ. ಆಮೇಲೆ ಜೀರಿಗೆನೂ ಹಾಕಿ ಮಿಕ್ಸ್ ಮಾಡಿ ಜಜ್ತೀನ್ರಿ. ಚಲೋತ್ ನಂಗೆ ಜಜ್ಬೇಕ್ರಿ ಇದನ್ನ ನಂಗೆ. ಹಿಂಗ್ ಸಣ್ಣಂಗ್ ಮಾಡಿದ್ರ ರೀ ಲಘು ಸಣ್ಣ ಕತ್ರಿ ರಸ ಭಾಳ ಹೊಂಟೈತಿ. ಇದ್ರಿ ಸಣ್ಣ ಮಾಡಿದ ಒಂದ್ ಅರ್ವಿ ಒಳಗ ಹಾಕುದ್ರಿ, ಇದ ಹಾಕಿ ನೆಲ ಹಿಂಡಿ ರಸ ತಕ್ಕೋದ್ರಿ ಇದ್ರೊಳಗಿಂದ. ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಮತ್ತೊಂದ್ ಸತಿ ಹಿಂಡ್ಬೇಕ್ರಿ ಇದನ್ನ, ಅಂದ್ರೆ ಮತ್ತೊಂದ್ ಸಲ ಒಂದ್ ಸ್ವಲ್ಪ ರಸ ಹೆಚ್ಚಿಗೆ ಬರ್ತೈತ್ರಿ. ಇದು ಒಂದು ಲೋಟ ಐತಲ್ರಿ, ಇದು ಒಂದು ದಿನದ ಮಜ್ಜಿಗೆ ಇಟ್ಟಿದ್ರಿ, ಇದು ಹುಳಿ ಮಜ್ಜಿಗೆ ರೀ. ಇದನ್ನ ಈ ರಸ ಏನು ಮಾಡಿವಲ್ರಿ ಇದ್ರೊಳಗೆ ಮಿಕ್ಸ್ ಮಾಡಬೇಕ್ರಿ, ಮಾಡಿ ದನಗಳಿಗೆ ಕುಡಿಸ್ಬೇಕ್ರಿ.
ಎರಡು ಮಿಕ್ಸ್ ಮಾಡಿ ದನಗಳಿಗೆ ಇಟ್ಟು ಬಿಡ್ಬೇಕು ರೀ. ಈಗ ಇದು ಔಷಧಿ ರೆಡಿ ಆಗೈತೆ ರೀ. ಇದು ತಿಳು ಸಗಣಿ ಹಾಕೋದ್ರಿಂದ ದನಗಳಿಗೆ ದಿವ್ಸಕ್ಕೆ ಒಂದು ಎರಡು ಮೂರು ಸಲ ಹಾಕಿದ್ರೆ ಅದು ಕಡಿಮೆ ಆಕತ್ತಿ. ಇಲ್ಲಿ ನೋಡಿದ್ದೆಲ್ಲ ರೈತರು ರೀ, ಈಗೆಲ್ಲ ಮಾಡೋದು ಔಷಧಿ ನೋಡಿರಿ. ಕಡಿಮೆ ಖರ್ಚದೊಳಗೆ ಡಾಕ್ಟ್ರನ್ನ ಕರ್ಸೋದಂತೂ ನಮಗೇನು ಇದು ಇಲ್ಲರಿ. ಮನ್ಯಾಗ ತಯಾರು ಮಾಡಿ ದಿವ್ಸಕ್ಕೆ ಒಂದು ಎರಡು ಮೂರು ಸಲ ದನಗಳಿಗೆ ಹಾಕಿದ್ರೆ ಆರಾಮಾಗಿ ಹೋಗ್ತೈತೆ ರೀ. ಈ ಥರ ನೀವು ಮಾಡ್ಕೊರಂತ ಈಗ ತೋರಿಸಿದ್ದೀರಿ ನಾವು. ಈ ಥರ ಕುಡಿಸಿದ್ರಿ ಇದನ್ನ ರೀ.